ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರಿನ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಳೆಯಾಗದ ಲೆಕ್ಕದ ಬಗ್ಗೆ ದೂರು ಕೊಟ್ಟರೆ ಅದು ಭ್ರಷ್ಟಾಚಾರ ಅಲ್ಲ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ತಾಳೆಯಾಗದ ಲೆಕ್ಕದ ಬಗ್ಗೆ ದೂರು ಕೊಟ್ಟರೆ ಅದು ಭ್ರಷ್ಟಾಚಾರ ಅಲ್ಲ. ನಾನು ಸಾಕಷ್ಟು ವಿಚಾರ ಸಿಬಿಐ ತನಿಖೆಗೆ ಕೊಟ್ಟಿದ್ದೆ. ಬಿಜೆಪಿ ಒಂದೇ ಒಂದು ಹಗರಣ ಸಿಬಿಐ ತನಿಖೆಗೆ ಕೊಟ್ಟಿಲ್ಲ. ನಂದು ನಿಮ್ಮದು ಎಲ್ಲವೂ ಸೇರಿ ನ್ಯಾಯಾಂಗ ತನಿಖೆಗೆ ವಹಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ರೀತಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ನಾನು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ದೂರನ್ನ ಕೊಟ್ಟಿದ್ದೆ, ಅಂದ್ರೆ ಸಿಬಿಐ ತನಿಖೆಗೆ ಕೊಟ್ಟಿದ್ದೆ. ಆದ್ರೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಜೆಪಿ ಸರ್ಕಾರ ಯಾವುದೇ ಒಂದೇ ಒಂದು ಪ್ರಕರಣ ಅಥವಾ ಹಗರಣವನ್ನ ತನಿಖೆಗೆ ಕೊಟ್ಟಿಲ್ಲ. ಈಗ ನಂದು ನಿಮ್ಮದು ಎಲ್ಲವನ್ನು ತನಿಖೆಗೆ ಕೊಡಿ, ಅದು ಏನಾಗುತ್ತೆ ನೋಡೋಣ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ನಾನು ಸವಾಲು ಹಾಕ್ತೇನೆ, ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಮಾತನಾಡಲಿ. ಸಿಎಜಿ ವರದಿಯಲ್ಲಿ ಏನಿದೆಯೋ ಅದನ್ನೇ ಸುಧಾಕರ್ ಹೇಳಿದ್ದಾರೆ. ಸುಧಾಕರ್ ಕಾಂಗ್ರೆಸ್ ಶಾಸಕರಾಗಿದ್ದವರು, ಅವಾಗಲೇ ಅವರ ಹಗರಣ ಸುಧಾಕರ್ ಅವರಿಗೆ ಗೊತ್ತಿದೆ. ಈಗ ಅದನ್ನು ಸುಧಾಕರ್ ಹೇಳಿದ್ದಾರೆ ಅಷ್ಟೇ. ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಆರೋಪ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ ಇದು. ಹಾವೇರಿಯಲ್ಲಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಕಾಂಗ್ರೆಸ್ನವರಿಗೆ ಇದು ನನ್ನ ಸವಾಲು ಅಂತ ಅವರು ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳಿದರು, ಅದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ ಏನು ನೋಡೋಣ, ಬನ್ನಿ. ನಾನೇ ಹೇಳ್ತೀನಲ್ಲ, ಭಯ ಯಾಕ್ರಿ? ನೀವು ಸತೀಶ್ ಚಂದ್ರರಲ್ಲಪ್ಪ, ಯಾಕೆ ಭಯ ಪಟ್ಕೋತೀರಿ? ಸುಮ್ಮನೆ 8.5 ವರ್ಷ 9 ವರ್ಷದಿಂದ ಸುಮ್ಮನಿದ್ದು ಈಗ ಹೇಳಬೇಕಾದ್ರೆ ಅದು ದುರುದ್ದೇಶನ ಸದುದ್ದೇಶನ? ದುರುದ್ದೇಶದಿಂದ ನನ್ನ ಮೇಲೆ ಈಗ ಇದು ಕೊಡಕ್ಕೆ ಹೋಗಿದ್ದಾರೆ, ಎಲ್ಲಿಗೆ? ಲೋಕಾಯುಕ್ತಕ್ಕೆ ಹೊಡೆದಿದ್ದಾರೆ. ನೀವು ಕೊಟ್ಬಿಡಿ, ಎಲ್ಲನೂ ಒಂದು ಕಮಿಷನ್ ಮಾಡಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜ್, ಸಿಟ್ಟಿಂಗ್ ಜಡ್ಜ್. ನಿಮ್ಮ ಮೇಲಿರೋದು ಕೊಡಿ ಎಲ್ಲ. ಕೊರೋನಾ ರೋಗ ಸಂದರ್ಭದಲ್ಲಿ ಹೊಡೆದಿರ್ತಕ್ಕಂಥ ಲಂಚ, ರಿಕ್ರೂಟ್ಮೆಂಟ್ ಹೊಡೆದಿರ್ತಕ್ಕಂಥ ಲಂಚ, ಕಾಂಟ್ರಾಕ್ಟರ್ಗಳಂತ ಹೊಡೆದಿರ್ತಕ್ಕಂಥ ಲಂಚ ಎಲ್ಲನೂ ಕೊಟ್ಬಿಡಿ. ಅದಕ್ಕೆ ಭಯ ನಿಮಗೆ? ವರದಿನ ಕರೆಕ್ಟ್ ಆಗಿ ನೋಡ್ಲಿ, ಅದು ಖರ್ಚು ಮತ್ತು ವೆಚ್ಚದ ಸ್ವಲ್ಪ ಡಿಫರೆನ್ಸ್ ಬಂದಿದೆ ಅನ್ನೋದು, ಅದನ್ನೇ ಹಗರಣ ಅಂತ ಬಿಂಬಿಸ್ತಾ ಇದ್ದಾರೆ ಇವರು ಅಂತ ಹೇಳಿದ್ದಾರೆ ಸರ್. ಸಿಎಜಿ ಒಂದು ಸ್ಥಾಪಿತ ಆಗಿರುವಂಥ ಒಂದು ಸಂಸ್ಥೆ, ಅಲ್ಲಿ ಏನು ಹೇಳಿದರೆ ಅದನ್ನೇ ಸುಧಾಕರ್ ಹೇಳಿದ್ದಾರೆ. ಹಿಂದೆ ಇವರು ವಿರೋಧ ಪಕ್ಷದ ನಾಯಕರಿದ್ದಾಗ ಇದನ್ನೇ ಇದೇ ಥರ ವಿಶ್ಲೇಷಣೆ ಮಾಡಿದ್ದರು. ಈಗ ಅವರಿಗೆ ವಾಪಸ್ ತಿರುಗಿ ಬರ್ತಾ ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಸಿದ್ದರಾಮಯ್ಯನವರು ಹಿಂದಿನ ಪ್ರೆಸ್ ಮೀಟು, ಬಿಜೆಪಿ ಸರ್ಕಾರದ ಪ್ರೆಸ್ ಮೀಟು, ಸಿಎಜಿ ವರದಿನ ಯಾವ ಥರ ವಿಶ್ಲೇಷಣೆ ಮಾಡಿದ್ರು ಅದೇ ಥರ ಸುಧಾಕರ್ ಅವರು ಸಿದ್ದರಾಮಯ್ಯನ ಸರ್ಕಾರ ಕಾಲದ ಹಗರಣಗಳ ಸಿಎಜಿ ರಿಪೋರ್ಟ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಏನು ಆರ್ಗ್ಯುಮೆಂಟ್ ಇತ್ತು ಅದೇ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಆದ್ದರಿಂದ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಒಬ್ಬ ಸುಧಾಕರ್ಗೆ ಇಡೀ ಕಾಂಗ್ರೆಸ್ ಪಾರ್ಟಿ ನಲಿಗೆ ಹೋಗಿದೆ. ಸುಧಾಕರ್ನ ಒಂದು ಚಾಲೆಂಜ್ಗೆ ಕಾಂಗ್ರೆಸ್ ಪಾರ್ಟಿ ನಲಿಗೆ ಹೋಗಿದೆ. ಇಬ್ರು ಜಂಟಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.